ನಾವು 100 ರೂಪಾಯಿ ದುಡ್ಡನ್ನ ಬರೀ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಮಾಡ್ಕೊಂಡ್ರೆ ಸಾಕು, ಅರ್ನಿಂಗ್ ಮಾಡ್ಬೋದು. ಜೊತೆಗೆ ನಾವು ಈ 100 ರೂಪಾಯಿ ದುಡ್ಡನ್ನ ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಆಗಿ ತಗೋಬಹುದು. ಯಾರೆಲ್ಲ ಈ ಒಂದು ವಿಡಿಯೋನ ಪೂರ್ತಿ ನೋಡ್ಕೊಂಡ್ ಬಂದಿದ್ರೆ ಇಲ್ಲಿವರೆಗೂ ನಿಮ್ಗಿದ್ರಲ್ಲಿ ಪಕ್ಕಾ 100 ರೂಪಾಯಿ ದುಡ್ಡು ಅರ್ನಿಂಗ್ ಆಗಿ ಸಿಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ನಾನು ಹೇಳಿದಂತ ಕೆಲಸನ ಒನ್ ಬೈ ಒನ್ ಸ್ಟೆಪ್ ಆನ್ ಸ್ಟೆಪ್ ಫಾಲೋ ಮಾಡಿ. ಮೊದಲನೇದಾಗಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡಿಕೊಂಡು ಆಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ರಿಜಿಸ್ಟರ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ನೇಮು, ಮೊಬೈಲ್ ನಂಬರು, ಇಮೇಲ್ ಐಡಿ, ಪಾಸ್ವರ್ಡು, ಎಂ ಪಿನ್ ಅಂತ ಕೇಳುತ್ತೆ. ಎಂ ಪಿನ್ ಅಂತಂದರೆ 4 ಡಿಜಿಟ್ನ ಒಂದು ಪಿನ್ ಅನ್ನು ಸೆಟ್ ಮಾಡ್ಕೋಬೇಕು. 1 2 3 4 5 ಅಥವಾ ನಿಮಗೆ 4 ಡಿಜಿಟ್ ಯಾವ್ದು ಬೇಕು ಅನ್ಸುತ್ತೆ ಅದನ್ನು ಕ್ರಿಯೇಟ್ ಮಾಡಿ. ರೆಫರಲ್ ಕೋಡ್ ಅಂತ ಇದೆ, ನಾನು ಸ್ಕ್ರೀನ್ ಮೇಲೆ ತೋರಿಸಿರುವಂತಹ ಈ ಒಂದು ಕೋಡನ್ನು ಎಂಟರ್ ಮಾಡಿ. ಈ ಕೋಡನ್ನು ಎಂಟರ್ ಮಾಡಿದ್ರಿ ಅಂತಂದರೆ ಮಾತ್ರ ನಿಮಗೆ 100 ರೂಪಾಯಿ ದುಡ್ಡು ಫ್ರೀಯಾಗಿ ಸಿಗುತ್ತೆ. ಕೆಳಗಡೆ ರಿಜಿಸ್ಟರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ ಐಡಿಗೆ OTP ಹೋಗಿರುತ್ತೆ. OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತೀರಾ. ಮೇಲ್ಗಡೆ ನಮಗೆ ನೋಡಿ ಕಂಪ್ಲೀಟ್ ಯುವರ್ KYC ಅಂತ ಒಂದು ಯೆಲ್ಲೋ ಕಲರ್ನಲ್ಲಿ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಿ ಅಂತಂದರೆ ನಮಗೆ ಇಲ್ಲಿ ಆಲ್ KYC ಅಂತಿದೆ. ಮೇಲ್ಗಡೆ ಆಟೋ ಅಪ್ರೂವಲ್ ಟೈಮ್ 15 ಮಿನಿಟ್ಸ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಫಸ್ಟ್ ಒನ್ನು. ನಿಮಗೆ ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡೋಕ್ಕೆ, ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೋತಿದ್ದಂಗೆ ನಿಮ್ಮ ಇಮೇಲ್ ಐಡಿಗೆ ಸ್ಟಾರ್ಟಿಂಗಲ್ಲಿ ನೀವು ಯಾವ ಇಮೇಲ್ ಐಡಿನ ಕೊಟ್ಟಿದ್ದೀರಾ ಆ ಇಮೇಲ್ ಐಡಿಗೆ ಒಂದು ಮೆಸೇಜ್ ಬರುತ್ತೆ. ಆ ಮೆಸೇಜಿನ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರಿ ಅಂತಲೇ ನಮಗೆ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಬ್ಲೂ ಕಲರ್ನಲ್ಲಿ ಆಪ್ಷನ್ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ನಮಗೆ ಇಲ್ಲಿ ಅಥೆಂಟಿಕೇಟ್ ಇಮೇಲ್ ಅಂತ ಕೇಳುತ್ತೆ. ಸಿಂಪಲ್ ಆಗಿ ನೀವು ಲಾಗಿನ್ ವಿತ್ ಗೂಗಲ್ನ ಮೇಲಾದರೂ ಕ್ಲಿಕ್ ಮಾಡ್ಬೋದು, ಅಥವಾ ನೀವು ಸೆಂಡ್ ಕೊಟ್ಟು ಇಮೇಲ್ನ ಮೇಲಾದರೂ ಕ್ಲಿಕ್ ಮಾಡ್ಬೋದು. ಸ್ಟಾರ್ಟಿಂಗ್ನಲ್ಲಿ ನೀವು ಯಾವ ಒಂದು ಇಮೇಲ್ ಐಡಿನ ಕೊಟ್ಟಿದ್ದೀರಾ ಅದೇ ಇಮೇಲ್ ಐಡಿಗೆ OTP ಹೋಗುತ್ತೆ. ಆ OTPನ ಎಂಟರ್ ಮಾಡ್ಕೊಳ್ಳಿ. ನಾನು ಕೂಡ ಎಂಟರ್ ಮಾಡಿಕೊಂಡು ಸಬ್ಮಿಟ್ನ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈ ರೀತಿ ಇಂಟರ್ಫೇಸ್ ಬರುತ್ತೆ. ಪ್ರೊಸೀಡ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮಗೆ ಅಥೆಂಟಿಕೇಟ್ ಆಧಾರ್ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಕ್ಕೆ ಹೇಳುತ್ತೆ. ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿದ್ರಿಂದ್ರೆ ಆಧಾರ್ ಕಾರ್ಡ್ಗೆ ರಿಜಿಸ್ಟರ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿಕೊಂಡು ಸಬ್ಮಿಟ್ನ ಮಾಡಿ. ನಿಮ್ಗೆ ಇಲ್ಲಿ ಒಂದು ಪಿನ್ ಅನ್ನು ಎಂಟರ್ ಮಾಡಕ್ಕೆ ಹೇಳುತ್ತೆ. ಈ ಪಿನ್ನು ಯಾರಿಗೂ ಕೂಡ ಗೊತ್ತಿರಲ್ಲ ಅಂತ ನನಗೆ ಗೊತ್ತು. ಸಿಂಪಲ್ ಆಗಿ ಫರ್ಗೆಟ್ ಮೈ ಪಿನ್ ಅಂತ ಬ್ಲೂ ಕಲರ್ನಲ್ಲಿ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಕ್ಕೆ ಹೇಳುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಡೇಟ್ ಆಫ್ ಬರ್ತ್ ಇದೆ ಸೇಮ್ ಟು ಸೇಮ್ ನೀವು ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿಕೊಂಡು ಅಂದರೆ ಡೇಟು ಮಂತು ಇಯರ್ ಅನ್ನು ಎಂಟರ್ ಮಾಡಿ ಕನ್ಫರ್ಮ್ನ ಮೇಲೆ ಕ್ಲಿಕ್ ಮಾಡಿ ಹೊಸದಾಗಿ ಪಿನ್ ಅನ್ನು ಸೆಟ್ ಮಾಡಕ್ಕೆ ಹೇಳುತ್ತೆ. 1 1 1 ಅಥವಾ 2 2 2 ಅಂತ ಏನಾದರೂ ಒಂದು ಪಿನ್ ಅನ್ನು ಸೆಟ್ ಮಾಡಿಕೊಂಡು ಕನ್ಫರ್ಮ್ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮ್ಗೆ ಇಲ್ಲಿ ಅಲೋ ಮತ್ತೆ ಡೆನಿ ಅಂತ ಇರುತ್ತೆ. ಸಿಂಪಲ್ ಆಗಿ ಅಲೋನ ಮೇಲೆ ಕ್ಲಿಕ್ ಮಾಡಿ. ಒಂದು ವೇಳೆ ಅಲೋ ಅಂತ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು ಅಂತ ಬಂತು ಅಂದರೆ ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಕೊಂಡು ಅಲೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ನ ಮಾಡ್ಕೋತಿದ್ದಂಗೆ ಸೆಲ್ಫಿನ ತಗೊಳಕ್ಕೆ ಒಂದು ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಗೂಗಲ್ ಕ್ರೋಮ್ನಲ್ಲಿ. ಅಲೋ ಮೇಲೆ ಕ್ಲಿಕ್ ಮಾಡಬೇಕು. ಅದನ್ನು ಡೆನಿ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಕ್ಯಾಮ್ರಾ ಓಪನ್ ಆಗೋದಿಲ್ಲ. ಅಲೋ ಅಂತ ಕ್ಲಿಕ್ ಮಾಡ್ಕೋತಿದ್ದಂಗೆ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ. ಸಿಂಪಲ್ ಆಗಿ ಲೈಟ್ ಇರೋ ಕಡೆಗೆ ಬಂದ್ಬಿಟ್ಟು ಒಂದು ಸೆಲ್ಫಿ ತಗೊಳ್ಳಿ. ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡಿದ್ರಿ ಅಂತಂದರೆ ಸಾಕು, ನಿಮ್ಮ KYC ಇನ್ಸ್ಟೆಂಟ್ ಆಗಿ ಡನ್ ಆಗಿರುತ್ತೆ. ಇಷ್ಟು ಕೆಲಸನ ಮಾಡ್ತೀರಾ ಅಂತಂದರೆ ನಿಮಗೆ 100 ರೂಪಾಯಿ ದುಡ್ಡು ಫ್ರೀಯಾಗಿ ಸಿಕ್ಕಿರುತ್ತೆ. ಅದನ್ನು ಕ್ಲೈಮ್ ಮಾಡ್ಕೊಳ್ಳದೆ ಅಂತ ಹೇಳ್ತೀನಿ. ಸಿಂಪಲ್ ಆಗಿ ನೀವು ಅಪ್ಲಿಕೇಶನ್ಗೆ ಬ್ಯಾಕ್ ಬನ್ನಿ. ಬ್ಯಾಕ್ ಬರ್ತಿದ್ದಂಗೆ ಅಪ್ಲಿಕೇಶನ್ನಲ್ಲಿ ಪೋರ್ಟ್ಫೋಲಿಯೋ ಅಂತ ನಮಗೆ ಒಂದು ಆಪ್ಷನ್ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ನ ಮಾಡಿದ್ರಿ ಅಂತಂದರೆ ಬಿಟ್ಕಾಯಿನ್ನಲ್ಲಿ ನೋಡ್ಬೋದು 101 ರೂಪಾಯಿ ನನಗೆ ದುಡ್ಡು ಸಿಕ್ಕಿದೆ. ಈ ಒಂದು ಅಮೌಂಟು ಫ್ಲಕ್ಚುಯೇಟ್ ಆಗ್ತಿರುತ್ತೆ. ನಿಮಗೆ 96 ರೂಪಾಯಿ, 94 ರೂಪಾಯಿ, 93 ರೂಪಾಯಿ, ಈ ರೀತಿ 100 ರೂಪಾಯಿ ಒಳಗಡೆ ಎಷ್ಟು ಬೇಕಾದರೂ ಬರ್ಬೋದು. ಇದು ಬಂದು ಟ್ರೇಡಿಂಗ್ ಅಪ್ಲಿಕೇಶನ್ ಆಗಿರೋದ್ರಿಂದ ಅಮೌಂಟು ಫ್ಲಕ್ಚುಯೇಟ್ ಆಗ್ತಿರುತ್ತೆ. 100 ರೂಪಾಯಿ, 101 ರೂಪಾಯಿ, 102 ರೂಪಾಯಿ, ನಿಮ್ಮ ಲಕ್ಷ ಆಗಿತ್ತು ಅಂತಂದರೆ 110 ರೂಪಾಯಿ ಕೂಡ ಆಗಿರ್ಬೋದು. ನೀವು ಈ ದುಡ್ಡನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡಬೇಕು ಅಂತಂದರೆ ಒಂದಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡಬೇಕು. ಇವಾಗ ಅದೇನು ಅಂತಂದರೆ ಸಿಂಪಲ್ ಆಗಿ ಪ್ರೊಫೈಲ್ನ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಬ್ಯಾಂಕ್ ಆ್ಯಂಡ್ ಪೇಮೆಂಟ್ ಆಪ್ಷನ್ಸ್ ಅಂತ ಇರುತ್ತೆ, ಇದನ್ನು ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಆ್ಯಡ್ ಅಕೌಂಟ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಅಕೌಂಟ್ ನಂಬರು, IFSC ಕೋಡ್ನ ಎಂಟರ್ ಮಾಡಬೇಕು. ಎಂಟರ್ನ ಮಾಡ್ಕೊಂಡ್ರಿ ಅಂತಂದರೆ ಮೇಲ್ಗಡೆ ನಮಗೆ ಟಿಕ್ ಮಾರ್ಕಿದೆ ನೋಡಿ, ಒಂದು ರೈಟ್ ಮಾರ್ಕ್ ಇದೆಯಲ್ಲ, ಆ ರೈಟ್ ಮಾರ್ಕು 5 ನಿಮಿಷದಲ್ಲಿ ಬರುತ್ತೆ. ನೀವು ಅಕೌಂಟನ್ನು ಆ್ಯಡ್ ಮಾಡಿದ್ರಿ ಅಂತಂದರೆ 5 ನಿಮಿಷ ಟೈಮ್ ತೊಗೊಳುತ್ತೆ ಅದು ಟಿಕ್ ಮಾರ್ಕ್ ಆ್ಯಡ್ ಆಗೋದಕ್ಕೆ. ನೀವು ಆ್ಯಡ್ ಮಾಡ್ತಿದ್ದಂಗೆ ನಿಮಗೆ ಆ್ಯರೋ ಮಾರ್ಕ್ ಸಿಂಬಲ್ ಬರ್ತಿರುತ್ತೆ ಅಂದರೆ ಸರ್ಚಿಂಗ್ ಅಂತಂದ್ಬಿಟ್ಟು. ಆ ಸರ್ಚಿಂಗ್ ಆಪ್ಷನ್ 5 ನಿಮಿಷದಲ್ಲಿ ನಮಗೆ ಟಿಕ್ ಮಾರ್ಕ್ ಆಗಿ ಕನ್ವರ್ಟ್ ಆಗುತ್ತೆ. ಟಿಕ್ ಮಾರ್ಕ್ ಆಗಿ ಕನ್ವರ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ನೀವು ಟಿಕ್ ಮಾರ್ಕ್ ಬರ್ತಿದ್ದಂಗೆ ಅಪ್ಲಿಕೇಶನಲ್ಲಿ ನೀವು ಬ್ಯಾಕ್ ಬಂದ್ಬಿಟ್ಟು INR ಡೆಪಾಸಿಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ UPI ಟ್ರಾನ್ಸ್ಫರ್ ಅಂತ ಇರುತ್ತೆ. UPI ಟ್ರಾನ್ಸ್ಫರ್ನ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಒಂದು UPI ID ಸಿಗುತ್ತೆ ನಿಮಗೆ. ಈ ಒಂದು UPI ID ಕಾಪಿ ಮಾಡಿಕೊಂಡು ನೀವು ನಿಮ್ಮ ಫೋನ್ ಪೇ, ಗೂಗಲ್ ಪೇನ ಮೂಲಕ 150 ರೂಪಾಯಿ ದುಡ್ಡನ್ನು ಪೇ ಮಾಡಬೇಕು. 150 ರೂಪಾಯಿ ದುಡ್ಡು. ಸೊ 150 ರೂಪಾಯಿ ದುಡ್ಡನ್ನು ಪೇ ಮಾಡ್ತಿದ್ದಂಗೆ ನಿಮಗೆ ಒಂದು ಪೇಮೆಂಟ್ ಆಪ್ಷನ್ಸ್ ಕೆಳಗಡೆ UTR ನಂಬರ್ ಬರುತ್ತೆ. ಆ UTR ನಂಬರ್ನ ಕಾಪಿ ಮಾಡಿಕೊಂಡು ಈ ಒಂದು ರೆಫರೆನ್ಸ್ UTR ನಂಬರ್ ಅಂತಿದೆಯಲ್ಲ ಇಲ್ಲಿ ನೀವು ಎಂಟರ್ ಮಾಡಿ ಸಬ್ಮಿಟ್ ID ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಒಂದು ರೀಚಾರ್ಜು ವಿತಿನ್ 30 ಮಿನಿಟ್ಸಲ್ಲಿ ಆಡ್ ಆಗುತ್ತೆ. 30 ನಿಮಿಷದಲ್ಲಿ ಬರುತ್ತೆ ನಿಮ್ಮ ವ್ಯಾಲೆಟ್ಗೆ. 5 ರೂಪಾಯಿ ದುಡ್ಡು ಫೀಸ್ ಆಗಿ ಕಟ್ ಆಗಿರುತ್ತೆ. 145 ರೂಪಾಯಿ ಬರುವಂಥದ್ದು. ನನಗೂ ಕೂಡ 145 ರೂಪಾಯಿ ದುಡ್ಡು ಡೆಪಾಸಿಟ್ ಆಗಿ ಆ್ಯಡ್ ಆಗಿದೆ. ಇವಾಗ ನೀವು ಅಪ್ಲಿಕೇಶನಲ್ಲಿ ಹೋಮ್ ಪೇಜಿಗೆ ಬನ್ನಿ. ಪ್ರೊಫೈಲ್ ಮೇಲೆ ಅಂದರೆ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡಿದ್ರಿ ಅಂತಂದರೆ ನಮಗೆ 145 ರೂಪಾಯಿ
ನೀವಿಲ್ಲಿ ಸೆಲೆಕ್ಟ್ ಮಾಡಿ 100%ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಎಲ್ಲ ಅಮೌಂಟ್ ಕೂಡ ಸೆಲೆಕ್ಟ್ ಆಗುತ್ತೆ. 145 ರೂಪಾಯಿ ದುಡ್ಡನ್ನು ಕೂಡ ನಾನು BTC ಮೇಲೆ ಇವಾಗ ಬೈ ಮಾಡ್ತಾ ಇದ್ದೀನಿ. 145 ರೂಪಾಯಿ ದುಡ್ಡಿದೆ, ಪೇನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಎಂಟರ್ ಮಾಡಿದ್ರಲ್ಲ MPIN 4 ಡಿಜಿಟ್ದು, ಅದನ್ನು ಎಂಟರ್ ಮಾಡಿ ಕೇಳುತ್ತೆ. ಎಂಟರ್ನ ಮಾಡ್ಕೊಂಡು ನೀವು ಕನ್ಫರ್ಮ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು BTC ಸಕ್ಸಸ್ಫುಲ್ ಆಗಿ ಇವಾಗ ಬೈ ಆಗುತ್ತೆ. ಬೈ ಆದ್ಮೇಲೆ ನಾವು ಇವಾಗ ಏನು ಮಾಡಬೇಕು ಅಂತಂದ್ರೆ ಇನ್ಸ್ಟೆಂಟ್ ಆಗಿ ಆ BTC ಅಮೌಂಟನ್ನು ಸೆಲ್ ಮಾಡಿಕೊಂಡು ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡನ್ನು ವಿಡ್ರಾ ಮಾಡಬೇಕು. ಇವಾಗ ನೋಡಿ ನನ್ನ ಕಂಪ್ಲೀಟ್ ಅಮೌಂಟ್ ಬಂದ್ಬಿಟ್ಟು BTC ಮೇಲಿದೆ, ಟೋಟಲ್ ಆಗಿ 240 ರೂಪಾಯಿ ತೋರಿಸ್ತಾ ಇದೆ. ಇವಾಗ ಏನು ಮಾಡಬೇಕು, ಮತ್ತೆ BTC ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ಆಗಿ ಕ್ಲಿಕ್ ಮಾಡಿ, ವೆಯ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಕ್ಲಿಕ್ನ ಮಾಡ್ಕೋತಿದ್ದಂಗೆ ಸೆಲ್ ಅಂತ ಆಪ್ಷನ್ ಬರುತ್ತೆ. ಸೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 100%ನ ಮೇಲೆ ಕ್ಲಿಕ್ ಮಾಡಿ, ಪೇ ನೌನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ MPIN ಎಂಟರ್ ಮಾಡಿದ್ರಿ ಅಂತಂದ್ರೆ BTC ಇವಾಗ ಸಕ್ಸಸ್ಫುಲ್ ಆಗಿ ಸೇಲ್ ಆಗಿರುತ್ತೆ. ನಂತರ ನೀವು ಪೋರ್ಟ್ಫೋಲಿಯೋಗೆ ಬಂದ್ರಿ ಅಂತಂದ್ರೆ ರುಪೀಸ್ ಅಲ್ಲಿ ನೋಡಬಹುದು 241 ರೂಪಾಯಿ ದುಡ್ಡಿದೆ, ನಿಮ್ಮ ಹತ್ರ ಕೂಡ 241 ರೂಪಾಯಿನೇ ದುಡ್ಡಿರುತ್ತೆ. ಇವಾಗ ನೀವೇನ್ ಮಾಡಬೇಕು ಅಂತಂದ್ರೆ ವಿತ್ಡ್ರಾ ಬಟನ್ ಮೇಲೆ ಕ್ಲಿಕ್ ಮಾಡಿ, ರೆಡ್ ಕಲರ್ ನಲ್ಲಿ ಇದರದನ್ನ, ನಂತರ ಅವಾಗಲೇ ಆಡ್ ಮಾಡಿದಂತ ಬ್ಯಾಂಕ್ ಅಕೌಂಟ್ ತೋರಿಸುತ್ತೆ. ಸಿಂಪಲ್ ಆಗಿ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಇರುವಂತಹ ಕಂಪ್ಲೀಟ್ ಅಮೌಂಟ್ 241 ರೂಪಾಯಿ ದುಡ್ಡನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಪ್ರೊಸೀಡ್ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಒಂದು ಪೇಮೆಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 30 ಮಿನಿಟ್ಸ್ ಅಲ್ಲಿ ಬರುತ್ತೆ. 10 ರೂಪಾಯಿ ದುಡ್ಡು ಫೀಸ್ ಕಟ್ ಆಗಿರುತ್ತೆ, ಮಿಕ್ಕಂತ ಎಲ್ಲ ದುಡ್ಡು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಸೆಟಲ್ ಆಗಿರುವಂತದ್ದು ಈ ಒಂದು ಅಪ್ಲಿಕೇಶನ್ ಅಲ್ಲಿ. ಈ ರೀತಿಯಾಗಿ ನಾವು ಈ ಅಪ್ಲಿಕೇಶನ್ ಅಲ್ಲಿ ಬರೀ ರಿಜಿಸ್ಟರ್ ಮಾಡಿಕೊಂಡು 100 ರೂಪಾಯಿ ದುಡ್ಡನ್ನು ಫ್ರೀಯಾಗಿ ಅರ್ನಿಂಗ್ ಮಾಡಬಹುದು. ನಾನು ಕೂಡ ಈ ಅಪ್ಲಿಕೇಶನ್ ಬಳಸಿಕೊಂಡು ಅವಾಗಲೇ ನಿಮಗೆ ಹೇಳಿದಂಗೆ 10 ರೂಪಾಯಿ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಅದು ಯಾವ ರೀತಿ ಅಂತ ಹೇಳ್ತೀನಿ. ಈ ಅಪ್ಲಿಕೇಶನ್ ಅಲ್ಲಿ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ನಮಗೆ ಇಲ್ಲಿ ವಿತ್ಡ್ರಾ ಹಿಸ್ಟ್ರಿ ಬರುತ್ತೆ. ಹಿಸ್ಟ್ರಿನ ಕ್ಲಿಕ್ ಮಾಡ್ಕೊಂಡೆ ಅಂತಂದ್ರೆ ಕಂಟಿನ್ಯೂಸ್ ಆಗಿ ನಾನು ಇಯರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ಎಷ್ಟು ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಅಂತ ನೀವು ಲೈವ್ ಅಲ್ಲಿ ನೋಡಬಹುದು. ಕಂಟಿನ್ಯೂಸ್ ಆಗಿ 192, 300, 300, 300, 200. ಸೊ ಕಂಟಿನ್ಯೂಸ್ ಸ್ಕ್ರೋಲ್ ಮಾಡ್ಕೊಂಡೋದೆ ಅಂತಂದ್ರೆ ನಾನು ಕಂಟಿನ್ಯೂಸ್ ಆಗಿ ಇಲ್ಲಿ 100 ರೂಪಾಯಿ ದುಡ್ಡನ್ನು ಕೂಡ ವಿಡ್ರಾ ಮಾಡಿದ್ದೀನಿ. 1,000, 1,300, 1,200, 4,000, 3,000, 1,900 ಈ ರೀತಿ ಕಂಟಿನ್ಯೂಸ್ ಆಗಿ ನಾನು ಇಲ್ಲಿ ವಿಡ್ರಾ ಮಾಡ್ಕೊಂಡಿದ್ದೀನಿ. ಟೋಟಲ್ ಆಗಿ ನಾನು ಇಯರ್ನಿಂಗ್ ಅಪ್ಲಿಕೇಶನ್ ಅಲ್ಲಿ ವಿಡ್ರಾ ಮಾಡ್ಕೊಂಡಿರುವಂತಹ ದುಡ್ಡು ಬರೋಬರಿ 10,000 ರೂಪಾಯಿ ದುಡ್ಡು. ಸ್ಟಿಲ್ ಇನ್ನು ಕೂಡ ಈ ಅಪ್ಲಿಕೇಶನ್ ಅಲ್ಲಿ ನನ್ನ ಕಡೆ 600 ರೂಪಾಯಿ ದುಡ್ಡು ಇದೆ. ಸೊ ಲೈವ್ ಅಲ್ಲಿ ಒಂದು ಪ್ರೂಫ್ ಅನ್ನ ತೋರಿಸ್ತೀನಿ ನೋಡಬೇಕಿದ್ರೆ. ಇವಾಗ ನೋಡಬಹುದು ಬಿಟ್ಕಾಯಿನ್ನಲ್ಲಿ 608 ರೂಪಾಯಿ ನನ್ನ ಕಡೆ ದುಡ್ಡಿದೆ, ಅದನ್ನ ಲೈವ್ ಅಲ್ಲಿ ವಿತ್ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ. ಸಿಂಪಲ್ ಆಗಿ ಇವಾಗ ನಾನು ಈ ಒಂದು ಅಪ್ಲಿಕೇಶನ್ ನಲ್ಲಿ ಸೆಲ್ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ, ಯಾಕಂದ್ರೆ BTC ನಾನು ಇವಾಗ ಸೇಲ್ ಮಾಡ್ತಿರೋದು. 100% ಮೇಲೆ ಕ್ಲಿಕ್ ಮಾಡ್ತೀನಿ, ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡೆ, ನನ್ನ MPIN ಎಂಟರ್ ಮಾಡಕ್ಕೆ ಹೇಳ್ತು, ಎಂಟರ್ ಮಾಡ್ಕೊಂಡೆ, ಸಕ್ಸಸ್ಫುಲ್ ಆಗಿ ಇವಾಗ ಸೇಲ್ ಆಗಿದೆ. ನಂತರ ನಾನು ಮತ್ತೆ ಪೋರ್ಟ್ಫೋಲಿಯೋಗೆ ಬರ್ತೀನಿ. ಇವಾಗ ನೋಡಿ INR ಅಂದ್ರೆ ರುಪೀಸ್ ಅಲ್ಲಿ 482 ರೂಪಾಯಿ ದುಡ್ಡಾಗಿದೆ, ಅಂದ್ರೆ ಒಂದಷ್ಟು ಅಮೌಂಟ್ TDS ಆಗಿ ಕಟ್ ಆಗಿರುತ್ತೆ ನನಗೆ ಇಲ್ಲಿ. ಇವಾಗ ನಾನು ಏನ್ ಮಾಡಬೇಕು ಅಂತಂದ್ರೆ ಇದನ್ನ ನನ್ನ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾ ಮಾಡ್ಕೋಬೇಕು. ನಾನು ಸಿಂಪಲ್ ಆಗಿ ಇವಾಗ ನಾನು ವಿತ್ಡ್ರಾ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಸೊ ಕ್ಲಿಕ್ನ ಮಾಡಿದೆ ಅಂತಂದ್ರೆ ಬ್ಯಾಂಕ್ ಅಕೌಂಟನ್ನು ನಾನು ಏನು ಆ್ಯಡ್ ಮಾಡಿದ್ದೀನಿ ಅದನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳೋಕೆ ಹೇಳುತ್ತೆ. ಈ ಬ್ಯಾಂಕ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೋತೀನಿ, 482 ರೂಪಾಯಿ ದುಡ್ಡಿದೆ, ಅದನ್ನು ಎಂಟರ್ ಮಾಡಿಕೊಂಡು ನನ್ನ MPIN ಎಂಟರ್ ಮಾಡ್ಕೊಂಡೆ ಅಂತಂದ್ರೆ ಈ ದುಡ್ಡು ಇವಾಗ ನನ್ನ ಬ್ಯಾಂಕ್ ಅಕೌಂಟ್ಗೆ ವಿತಿನ್ 30 ಮಿನಿಟ್ಸಲ್ಲಿ ರಿಸೀವ್ ಆಗಿರುತ್ತೆ. ಬೇಕು ಅಂದರೆ ನಾನು ನಿಮಗೆ ವಿತ್ ಪ್ರೂಫಿನ ಮುಖಾಂತರ ಕೂಡ ಮೆನ್ಷನ್ ಮಾಡಿ ತೋರಿಸ್ತೀನಿ. ಪಕ್ಕದಲ್ಲಿ ಪ್ರೂಫನ್ನು ಹಾಕ್ತಿದ್ದೀನಿ, ನೋಡ್ಬೋದು ಎಷ್ಟು ಬೇಗ ನನಗೆ ಇಲ್ಲಿ ಪೇಮೆಂಟು ರಿಸೀವ್ ಆಗಿದೆ ನನ್ನ ಬ್ಯಾಂಕ್ ಅಕೌಂಟ್ಗೆ ಅಂತ. ಈ ರೀತಿ ನೀವು ಜಾಸ್ತಿ ದುಡ್ಡನ್ನು ಅರ್ನಿಂಗ್ ಮಾಡಿದಾಗಪ್ಪ ಅಂತಂದರೆ ಈ ಅಪ್ಲಿಕೇಶನ್ನಲ್ಲಿ ಇನ್ವೈಟ್ ಆ್ಯಂಡ್ ಅರ್ನ್ ಅಂತ ಇದೆ. ಈ ಒಂದು ಲಿಂಕನ್ನು ಅಂದರೆ ಈ ಒಂದು ಕೋಡ್ ಏನಿದೆ, ಈ ಕೋಡನ್ನು ನೀವು ಕೂಡ ನಿಮ್ಮ ಫ್ರೆಂಡು ಲಾಗಿನ್ ಆಗುವಂಥ ಟೈಮ್ನಲ್ಲಿ ಎಂಟರ್ ಮಾಡಿಸ್ಬೇಕು. ನೀವು ಯಾವ ರೀತಿಯಾಗಿ ಲಾಗಿನ್ ಆಗುವಂಥ ಟೈಮ್ನಲ್ಲಿ ನನ್ನ ಕೂಡ ಎಂಟರ್ ಮಾಡಿದ್ರಿ, ಸೇಮ್ ಟು ಸೇಮ್ ಅದೇ ಥರನೇ ನಿಮ್ಮ ಫ್ರೆಂಡಿಗೂ ಕೂಡ ನೀವು ಲಿಂಕನ್ನು ಶೇರ್ ಮಾಡಿ, ನಿಮ್ಮ ಫ್ರೆಂಡು ಲಾಗಿನ್ ಆಗುವಂಥ ಟೈಮ್ನಲ್ಲಿ ಈ ಕೋಡನ್ನು ಎಂಟರ್ ಮಾಡಿಸಿದ್ರಿ ಅಂತಂದರೆ ನಿಮ್ಮ ಫ್ರೆಂಡಿಗೂ ಕೂಡ 100 ರೂಪಾಯಿ ದುಡ್ಡು ಸಿಗುತ್ತೆ KYC ನ ಕಂಪ್ಲೀಟ್ ಮಾಡಿದ್ದಕ್ಕೆ. ಜೊತೆಗೆ ನಿಮಗೂ ಕೂಡ 50 ರೂಪಾಯಿ ದುಡ್ಡು ಸಿಗುತ್ತೆ. ಈ 50 ರೂಪಾಯಿ ದುಡ್ಡು BTC ಅಲ್ಲಿ ಇರುತ್ತೆ ಅಂದರೆ ಬಿಟ್ಕಾಯಿನಲ್ಲಿ ಇರುತ್ತೆ. ನೀವು ಅದನ್ನು 150 ರೂಪಾಯಿ ಮಾಡಿಕೊಂಡು ಸೆಲ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿಡ್ರಾವಲ್ ಆಗಿ ತೊಗೊಬೋದು. ಮಿನಿಮಮ್ 100 ರೂಪಾಯಿ ಇರಬೇಕಾಗುತ್ತೆ BTC ನ ಬೈ ಮಾಡೋಕ್ಕೆ ಮತ್ತು ಸೆಲ್ ಮಾಡೋಕ್ಕೆ. 100 ರೂಪಾಯಿ ಮಿನಿಮಮ್ ಇರಬೇಕು ಅಂತಿಲ್ಲ, ನಿಮ್ಮ ಹತ್ರ 150 ರೂಪಾಯಿ ಇತ್ತು ಅಂತಂದರೆ ಮಚ್ ಬೆಟರ್ ಆಗಿರುತ್ತೆ. ಯಾಕಂದರೆ ಸ್ವಲ್ಪ ಬಂದ್ಬಿಟ್ಟು TDS ಅಮೌಂಟು ಕಟ್ ಆಗೋದ್ರಿಂದ 150 ರೂಪಾಯಿ ದುಡ್ಡನ್ನು ನೀವು ಮಾಡ್ಕೊಳ್ಳಿ ಅಂದರೆ 3 ಜನಕ್ಕೆ ರೆಫರ್ ಮಾಡಿ 150 ರೂಪಾಯಿ ಸಿಗುತ್ತೆ. ಆ ದುಡ್ಡನ್ನು ನೀವು ಇನ್ಸ್ಟೆಂಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿ ಕೂಡ ತೊಗೊಬೋದು. ಜೆನ್ಯೂನ್ ಅರ್ನಿಂಗ್ ಅಪ್ಲಿಕೇಶನ್ ಇದೆ, ಎಲ್ಲರೂ ಕೂಡ ಟ್ರೈ ಮಾಡಿಕೊಂಡು ಇಯರ್ನಿಂಗ್ ಅಪ್ಲಿಕೇಶನ್ನಲ್ಲಿ ಈಗಲೇ ಅರ್ನಿಂಗ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಈ ಕೂಡಲೇ ಕಮೆಂಟನ್ನು ಮಾಡಿ ತಿಳಿಸ್ಬೋದು. ಸಿಗೋಣ.